ತುಮಕೂರಿನ ಗುಬ್ಬಿಯಲ್ಲಿ ಟಾಕ್ ವಾರ್ ನಿಲ್ತಾ ಇಲ್ಲ ಹಾಲಿ ಶಾಸಕರ ವಿರುದ್ಧ ಕಾಂಗ್ರೆಸ್ ಮುಖಂಡರು ಹರಿಹಾಯ್ದಿದ್ರು ಎಸ್ಆರ್ ಶ್ರೀನಿವಾಸ್ ವಿರುದ್ಧ ಜಿಎಸ್ ಪ್ರಸನ್ನ ಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ತುಮಕೂರಿನ ಗುಬ್ಬಿಯಲ್ಲಿ ಇನ್ನೂ ಕೂಡ ಟಾಕ್ ವಾರ್ ನಿಲ್ತಾ ಇಲ್ಲ ಹಾಲಿ ಶಾಸಕರ ವಿರುದ್ಧ ಕಾಂಗ್ರೆಸ್ ಮುಖಂಡರು ಹರಿಹಾಯ್ದಿದ್ದಾರೆ ಎಸ್ಆರ್ ಶ್ರೀನಿವಾಸ್ ವಿರುದ್ಧ ಜಿಎಸ್ ಪ್ರಸನ್ನ ಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ರು ಎಸ್ಆರ್ ಶ್ರೀನಿವಾಸ್ ಕಾಂಗ್ರೆಸ್ ಸೇರೋ ವಿಚಾರಕ್ಕೆ ವಿರೋಧ ಕೂಡ ಇತ್ತು ಪಕ್ಷೇತರವಾಗಿ ನಿಂತು ನಿನ್ನ ತನವನ್ನ ತೋರಿಸಿ ನಿಷ್ಠಾವಂತರು ಬೇರೆವರ ಅನ್ನವನ್ನ ಕಿತ್ತುಕೊಳ್ಳೋದಿಲ್ಲ ಅಭಿಮಾನಿಗಳು ವಾಸಣ್ಣನಿಗೆ ಹೇಳಿ ಬೇರೆವರ ಅವಕಾಶ ಕಿತ್ತುಕೊಳ್ಳಬೇಡಿ ಅಂತ ಉಚ್ಚಾಟಿತರಾದರೂ ನೀವು ರಾಜೀನಾಮೆ ಕೊಡದೇ ಇರೋದು ನಿಮ್ಮ ಭ್ರಷ್ಟತೆಯನ್ನ ತೋರಿಸುತ್ತೆ ಈಗ ಕೆಲಸ ಮಾಡ್ತೀನಿ ಅಂತಿರಲ್ಲ ಸರ್ 3 ತಿಂಗಳಲ್ಲಿ ಏನಪ್ಪ ಕೆಲಸ ಮಾಡ್ತೀರಿ ನೀವು ಅಂತ ಶಾಸಕ ಎಸ್ ಆರ್ ಶ್ರೀನಿವಾಸ್ ವಿರುದ್ಧ ಜಿಎಸ್ ಪ್ರಸನ್ನ ಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ इवर जमीन नले नर्सरी माड़ी दारे बरी गिड़ा मारी वर्षक एरड कोटी संपादने माड़तारे और सीक्रेट्स ना कली बेका फ्रीडम आप ना ईगले डाउनलोड माड़ी धर्मवंत न्यायवंत बेरे मने होगी कन्ना कला बेरे अन्ना ना कितकला बेरे अवकाश ना कितकला यावत कितरो स्वंत के मेले तान दुड़ो स्वंत के मेले कट्तारे वर्तु समाज अधिकार इंडिपेंडेंट आगे निम्म तनवन्न तोरिसि नम्म वासण्णनवर अभिमानिगळु वासण्णन अभिमानिगळु तुंबा निष्ठावंतरु नियत्तिरवरु धर्मवंतरु अंत हेळ्ता इद्दीरि याकेंद्रे यावदे ओब्ब निष्ठावंत धर्मवंत न्यायवंत बेरेयर मनेगे होगि कन्न हाकल्ल ಬೇರೆಯವರ ಅನ್ನನ ಕಿತ್ತುಕೊಳ್ಳಲ್ಲ ಬೇರೆಯವರ ಅವಕಾಶಗಳನ್ನು ಕಿತ್ತುಕೊಳ್ಳಲ್ಲ ಯಾವತ್ತಿದ್ರೂ ಅವನ ಸ್ವಂತಕ್ಕೆ ಮೇಲೆ ತಾನು ದುಡಿದು ಅವನ ಸ್ವಂತಕ್ಕೆ ಮೇಲೆ ಕಟ್ತಾನೆ ಹೊರತು ಎಸ್ ತುಮಕೂರು ಪ್ರತಿನಿಧಿ ಹೇಮಂತ್ ಕುಮಾರ್ ಜಿಎಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಹೇಮಂತ್ ಈಗ ಆಲ್ರೆಡಿ ಚುನಾವಣೆ ಹತ್ರ ಬರ್ತಿದ್ದಂಗೆ ಎಲ್ಲ ಪಕ್ಷದವರು ಕೂಡ ಅವರದ್ದೇ ಆದಂತ ರಾಜಕೀಯ ಸ್ಟ್ರಾಟಜಿಗಳನ್ನು ಮಾಡ್ಕೊಂಡಿದ್ದಾರೆ ಈ ವಾಗ್ದಾಳಿಗಳು ಮಾತಿನ ಚಕಮಕಿಗಳು ಕೂಡ ಹಾಗೆ ಮುಂದುವರಿತಾ ಇದೆ ತುಮಕೂರಿನ ಗುಬ್ಬಿಯಲ್ಲೂ ಕೂಡ ಏನು ಹೇಳ್ತೀರಿ ಖಂಡಿತ ಸಿಂಧೂರ ಏನು ಎಸ್ ಆರ್ ಶ್ರೀನಿವಾಸ್ ಅವರು ಜೆಡಿಎಸ್ ಸೇರ್ತಾರೆ ಅಂತ ಕೂಡಲೇ ನೆನೆ ಕಾಂಗ್ರೆಸ್ ನಲ್ಲಿ ಒಂದು ರೀತಿ ಬಂಡಾಯ ಎದ್ದಿದೆ ಅಂತ ಹೇಳಬಹುದು ಅವತ್ತಿನಿಂದಲೂ ಕೂಡ ಟಾಕ್ ವಾರ್ ನಡೀತಾನೆ ಇದೆ ಏನು ಎಸ್ ಆರ್ ಶ್ರೀನಿವಾಸ್ ಅವರು ಕಾಂಗ್ರೆಸ್ ಗೆ ಬರೋದನ್ನ ವಿರೋಧವನ್ನ ಮಾಡ್ತಾನೆ ಹೋಗ್ತಾ ಇದ್ದಾರೆ ಏನು ವನಗಿರಿಗೌಡ ಇರಬಹುದು ಪ್ರಸನ್ನ ಕುಮಾರ್ ಇರಬಹುದು ಇವರಿಬ್ರು ಕೂಡ ಈಗಾಗಲೇ ಏನು ಕಾಂಗ್ರೆಸ್ ನ ಆಕಾಂಕ್ಷಿತ ಅಭ್ಯರ್ಥಿಗಳಾಗಿರುವಂತದ್ದು ಈ ಒಂದು ನಿಟ್ಟಿನಲ್ಲಿ ಎಲ್ಲಿ ಎಸ್ ಆರ್ ಶ್ರೀನಿವಾಸ್ ಅವರು ನಮ್ಮ ಪಕ್ಷಕ್ಕೆ ಬಂದ್ರೆ ನಮಗೆ ಟಿಕೆಟ್ ಮಿಸ್ ಆಗುತ್ತೋ ಅನ್ನೋ ಒಂದು ಕಾರಣಕ್ಕೆ ಅವರ ವಿರುದ್ಧ ಹರಿಹಾಯ್ತಾ ಇರುವಂತದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಏನಂದ್ರೆ ನಿಷ್ಠಾವಂತರ ಆಗಿರುವಂತವರು ಯಾರ ಅನ್ನವನ್ನು ಕಿತ್ತುಕೊಳ್ಳೋದಿಲ್ಲ ಯಾರ ಅವಕಾಶವನ್ನ ಹಾಳು ಮಾಡೋದಿಲ್ಲ ಹಾಗಾಗಿ ಅವರು ಪಕ್ಷೇತರವಾಗಿ ನಿಂತು ತಮ್ಮ ತನವನ್ನ ತೋರಿಸಲಿ ನಮ್ಮ ಪಕ್ಷಕ್ಕೆ ಬಂದು ನಮ್ಮ ಅವಕಾಶಗಳನ್ನು ನಮ್ಮ ಅನ್ನವನ್ನ ಕಿತ್ತುಕೊಳ್ಳಬಾರದು ಅಂತ ಹೇಳಿ ಏನು ವಾಗ್ವಾದವನ್ನ ಪ್ರಸನ್ನ ಕುಮಾರ್ ಅವರು ಮಾಡಿರುವಂತದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಏನು ಬಿಜೆಪಿ ಪಕ್ಷಕ್ಕೆ ಈಗ ಅಷ್ಟೇ ಏನು ಒಂದು ಪತ್ರವನ್ನ ಎಸ್ ಆರ್ ಶ್ರೀನಿವಾಸ್ ಅವರು ಬರೆದಿರುವಂತದ್ದು ಏನು ಅನುದಾನವನ್ನ ಕೊಡಿ ನನ್ನ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಇನ್ನು 3 ತಿಂಗಳು ಬಾಕಿ ಇದೆ ಈ ಟೈಮ್ ಅಲ್ಲಿ ಅನುದಾನವನ್ನ ತಂದು ಯಾವ ಕೆಲಸವನ್ನ ಮಾಡ್ತೀರಾ ಎಷ್ಟು ಕಳಪೆ ಕೆಲಸವನ್ನ ಮಾಡ್ತೀರಾ ಅಂತ ಹೇಳಿ ಪ್ರಸನ್ನ ಕುಮಾರ್ ಅವರು ಪ್ರಶ್ನೆಯನ್ನ ಮಾಡಿರುವಂತದ್ದು ಮತ್ತೆ ಈ ಟೈಮ್ ನಲ್ಲಿ ನೀವು ಕಾಮಗಾರಿಗಳನ್ನ ಮಾಡುವಂತದ್ದು ಎಷ್ಟು ಸೂಕ್ತ ಚುನಾವಣೆ ಸಮೀಪದಲ್ಲಿ ಇರುವಂತ ಸಂದರ್ಭದಲ್ಲಿ ಏನಂತದ್ದು ಮತ್ತೆ ಉಚ್ಚಾಟಿತರಾದರೂ ಕೂಡ ಇನ್ನೂ ಕೂಡ ಏನು ಪಕ್ಷದಲ್ಲೇ ಉಳಿಯುವಂತದ್ದು ಶಾಸಕ ಸ್ಥಾನದಲ್ಲಿ ಉಳಿಯುವಂತದ್ದು ಏನಿದೆ ಇದು ಒಂದು ರೀತಿಯ ಭ್ರಷ್ಟಾಚಾರವನ್ನ ಮಾಡಿದಂತೆ ಅಂತ ಹೇಳಿ ಪ್ರಸನ್ನ ಕುಮಾರ್ ಅವರು ಶ್ರೀನಿವಾಸ್ ಅವರು ಇವರ ಜಮೀನಿನಲ್ಲಿ ನರ್ಸರಿ ಮಾಡಿದ್ದಾರೆ ಬರಿ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ ಅವರ ಸೀಕ್ರೆಟ್ಸ್ ಅನ್ನು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ